ಸ್ವಲ್ಪ ದಾರಿ ಬಿಡಿ ಸರಿರಿ ಸರಿರಿ ಸ್ವಲ್ಪ ಮರ ಹತ್ತಿ ಕೂತು ಬಿಟ್ಟಿದ್ಯಾ ಬಾಳ ಜೋರಿನ ಭೂತ ನೀನು ರುಂಡ ಕಡಿದು ನೆತ್ತಲೆ ಕೂಡಿದ್ಯ ಅಲ್ವಾ ಇಳಿ ಕೆಳಗೆ ಇಳಿ ಕೆಳಗೆ ಇಳಿದಿ ಅಲ್ವಾ ಇಳಿ ಏ ಇಳಿಯೋ ಕೆಳಗೆ ಇಳಿಯೋದಿಲ್ವಾ ನಾನೇ ಬರ್ತೇನೆ हेलो इंस्पेक्टर नंजुडय्या हेलो सर श्रीनिवास निन्ने रात्रि भूत बंत बंदिद मात्रवल्ल नम कैगे अनायासवागि सिक्किबिट्टिदे हौदा नीवु नन्नन्न फूल माडक प्रयत्न पड्तिल्ल ताने निमगे नन्न मातनल्लि विश्वास इल्ले इद्रे स्वतः नीवे बंद नोडबहुदु अवनन्न लाकप्नल्लि हाकिट्टिद्दीनि यारु अवनु नावुगळु सस्पेक्ट माडिदवरल्लि यारादरू ओब्बन अल्ल अल्ल टोटली डिफरेंट पर्सन किरियडिद्दवनंते भूत कट्टवनु गुरुव परब अंतवन हेसरु अवनु याके ई तर माडतिद्द कमरट्टु मने हत्र भूत कुणिबेकु अंत हेळिद्रंते इवनु वेष हाकि कुणदनंते अवनन्न तोर्सिकोडोवरेगे निन्नन्न बिडोदिल्ल अंत अवनन्न लाकप्नल्लि हाकिट्टिद्दीनि हागागि निजवाद गुड्डद भूत इन्नू नम्म कैगे सिक्के इल्ल निजवाद गुड्डद भूतवन्न तोर्सिकोडोरु नन्न कैगे सिक्किद्दारे हा यारु अवनु रामकृष्ण हौदा अवनु सिक्किद्न एल्लिद्दाने ईग अवनु इल्ले नम्म मनेयल्ले इद्दाने ಬೇಡ ನೀವು ಅಂಗಾರಣ್ಣ ಮನೆಗೆ ಹೋಗಿ ಅವನ ಅರೆಸ್ಟ್ ಮಾಡ್ಕೊಂಡು ಗಿರಿಯಪ್ಪನವರ ಮನೆಗೆ ಬನ್ನಿ ನಾನು ರಾಮಕೃಷ್ಣನ ಅಲ್ಲಿ ಕರ್ಕೊಂಡು ಬರ್ತೀನಿ ಅಂಗಾರಣ್ಣ ಅರೆಸ್ಟ್ ಮಾಡಿ ಅಂದ್ರೆ ಅಂದ್ರೆ ನಿಜವಾದ ಗುಡ್ಡದ ಭೂತ ಅಂಗಾರ Tagoli, in appreciation of your heroic efforts, thank you. Only coffee. अरे किट्टप्पा एल्ली दिस दिवस ಏನ ಇದು ವೇಷ ಬಯಲಾಟಕ ಸೇರಿದ್ಯಾ ಎಲ್ಲಿ ಸಿಕ್ಕಿದ ಇವನು ಇವನು ಓ ಇನ್ಸ್ಪೆಕ್ಟರ್ ಬಂದ್ರು ಅಂಗಾರ ಓಡಿಬಿಟ್ಟಿದಾನೆ ಬೆಳಿಗ್ಗೆನೇ ಗಂಟು ಮುಟೆ ಕಟ್ಕೊಂಡು ಪರಾರಿ ಆಗಿದಾನೆ ಓಡೋದ್ನ ಇಲ್ಲ ಸರ್ ಬಹುಶಃ ಎಲ್ಲೋ ಅಡ್ಕೊಂಡಿರಬೇಕು ಹಾ ರಾಮಕೃಷ್ಣ ಇಲ್ಲೇ ಇದಾನೆ ಅವನನ್ನ ಕೇಳಿದ್ರೆ ಏನಾದರೂ ಗೊತ್ತಾಗಬಹುದು ಬನ್ನಿ ಓಕೆ ರಾಮಕೃಷ್ಣ ನಿಮ್ಮ ತಂದೆ ಮನೆ ಬಿಟ್ಟು ಹೋಗಿದಾರಂತೆ ಎಲ್ಲಿ ಹೋಗಿರಬಹುದು ಹೇಳೋ ನನಗೆ ಗೊತ್ತಿಲ್ಲ ಸರ್ ಮನೆ ಬಿಟ್ಟು ಓಡೋದ್ನ ಯಾಕೆ ಹೋದ ಗಂಟು ಮುಟೆ ಕಟ್ಕೊಂಡು ಹೋಗ್ರಂತೆ ಎಲ್ಲಿ ಹೋಗಿರಬಹುದು ಗೊತ್ತಾ ಅಲ್ಲ ನೆನ್ನೆ ತಾನೆ ನಾನು ಅವನನ್ನು ನೋಡಿದೆ ಯಾರ್ರಿ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನಿನಗೆ ಏನಾದರೂ ಗೊತ್ತಾ ಅವರು ಏನು ಹೋಗಿದ್ದಾರೆ ಅಂತ ಸರ್ ಇಲ್ಲಿಂದ ಏಳೆಂಟು ಮೈಲಿ ದೂರ ಒಂದು ಭೂತದ ಗುಡಿ ಇದೆ ಅಪ್ಪ ಯಾವಾಗಲಾದರೂ ಒಮ್ಮೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಸಿಕ್ಕಿದ್ರು ಸಿಗಬಹುದು ಸರ್ ಸರಿ ತೋರ್ಸ್ ನಮ್ಮ ಜೊತೆಗೆ ಬಾ ಬಾ
ಬನ್ನಿ ಸರ್, ಇಲ್ಲೇ ಆ ಗುಡಿ. ನೋಡಿ ಸರ್, ಇದೇ ಆ ಗುಡಿ. ಇದಾರೆ ಸರ್ ಈ ಗಂಟೆ ಚೀಲ ಅವರದ್ದೇ. ಹಾಗಾದ್ರೆ ಅವನು ಇಲ್ಲೇ ಎಲ್ಲೋ ಇರಬೇಕು, ಬನ್ನಿ ಹುಡ್ಕೋಣ. ಬಿಡ್ಬಿಡಿ ಸರ್, ನಾನೇನ್ ಮಾಡ್ಲಿಲ್ಲ ಸರ್. ಸರ್ ಸರ್ ಬಿಟ್ಬಿಡಿ ಸರ್, ನಿಮ್ ಕೈ ಮುಗಿತೇನೆ ಸರ್. ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ನೋಡಿ ಗಿರಿಯಪ್ಪನವ್ರೆ, ಇಲ್ಲಿದೆ ನಿಜವಾದ ಗುಡ್ಡದ ಭೂತ. ಯಾರು? ಅಂಗಾರಣ್ಣ. ಗುಡ್ಡದ ಭೂತ, ಇವನು ಬ್ರೈನ್ ವರ್ಕ್. ಸರ್ ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ. ನಾನಲ್ಲ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಸರಿ ಸರ್, ಮತ್ ಮತ್ ಅದನ್ನೇ ಹೇಳ್ತಿದ್ದೀಯಲ್ಲ ಶಿವಯ್ಯ. ಇವ್ನ ಹೇಳ್ಕೊಂಡು ಹೋಗು, ಜೈಲಿನಾಗ ಹಾಕಿ ನಾಲ್ಕು ಚೆನ್ನಾಗಿ ಓದಿ. ಅಯ್ಯೋ ಅಯ್ಯೋ, ಜೈಲಲ್ಲಿ ಹಾಕ್ಬೇಡಿ ಸರ್. ಸರ್ ನಿಮ್ ಕಾಲಿ ಬೀಳ್ತೇನೆ ಸರ್, ದಯವಿಟ್ಟು ಜೈಲಿನಲ್ಲಿ ಹಾಕ್ಬೇಡಿ ಸರ್. ಹೇಳ್ತೇನೆ ಸರ್. ಹೇಳ್ತೀಯ? ಎಲ್ಲ ಹೇಳ್ತೇನೆ ಸರ್. ಹೇಳು. ಹೌದು, ನಾನೇ ಇದನ್ನೆಲ್ಲ ಮಾಡಿಸಿದ್ದು. ನನ್ನ ತಪ್ಪನ್ನು ನಾನು ಒಪ್ಕೊಳ್ತೇನೆ. ಈ ಮನೆಗೆ ಒಕ್ಕಲು ಬಂದವ್ರನ್ನೆಲ್ಲ ಹೆದರಿಸಿ ಓಡಿಸ್ತಾ ಇದ್ದೆ. ಅದಕ್ಕೆಲ್ಲ ಒಂದು ಕಾರಣ ಇದೆ. ನನ್ನ ಮಗು, ನನ್ನ ಮಗು ಕೊಲೆ ಆದಾಗ್ಲಿಂದ ನನ್ನ ತಲೆ ಹನ್ನೆರಡನೆ ಆಗಿದೆ. ಮತ್ತದೇನು ಹೊಸ ಕಥೆ ಹೇಳ್ತಾ ಇದೀಯ? ಯಾರು ನಿನ್ನ ಮಗನನ್ನು ಕೊಂದದ್ದು? ಇವನನ್ನೇ ಕೇಳಿ. ಇವನ್ ತಮ್ಮ ಸೀತಾರಾಮ ಅಂತ, ಈಗ ಭದ್ರಾವತಿಯಲ್ಲಿದ್ದಾನೆ. ಮೊದಲು ಇದೇ ಮನೆಯಲ್ಲಿದ್ದ. ನನಗೂ ಅವನಿಗೂ ಒಂದು ಜಾಗದ ವಿಷಯದಲ್ಲಿ ಜಗಳ ಆಯ್ತು. ಆ ಸಿಟ್ಟಿನಿಂದಾಗಿ ಏನೂ ಗೊತ್ತಿಲ್ಲದ ನನ್ನ ಸಣ್ಣ ಮಗುವನ್ನು ಬಾಯಿಗೆ ದುಡಿಕೊಂಡ. ಏನಿವ್ ಹೇಳ್ತಾ ಇರೋದು? ನಂಗ್ ಗೊತ್ತಿಲ್ಲ, ನಾನ್ ನೋಡಿಲ್ಲ. ಅವನೇ ಹೇಳ್ತಿರೋದಲ್ದೆ ದುಡಿದ ನೋಡಿದವ್ರು ಯಾರು ಇಲ್ಲ. ಯಾರು ನೋಡಿದ್ದ? ಏನಾಯ್ತು? ದೇವರು ನೋಡಿಲ್ಲ ಅಂತೀಯಾ? ಸತ್ಯ ಹೇಳ್ತೇನೆ ಇನ್ಸ್ಪೆಕ್ಟ್ರೆ, ಅವತ್ ನಿನ್ನ ನನ್ಗೆ ಹುಚ್ಚಿಡ್ಬಿಟ್ಟಿದೆ. ನನ್ನ ಮಗುವಿನ ಸಾವಿಗೆ ಕಾರಣವಾದ ಈ ಮನೆ ಹಾಳಾಗ್ಬೇಕು ಅಂತ ಏನೇನೋ ಮಾಡಿದೆ. ಕಡೆಗೆ ಗುಡ್ಡದ ಭೂತದ ಕತೆ ಕಟ್ಟಿ ಅವನನ್ನ ಒಂದೇ ತಿಂಗಳಲ್ಲಿ ಮನೆ ಬಿಟ್ಟು ಓಡಿಸಿದೆ. ಕ್ರಮೇಣ ಈ ಗುಡ್ಡದ ಭೂತದ ಕತೆ ಜನಗಳ ಬಾಯಿಗೆ ಸಿಕ್ಕಿ ನಿಜ ಆಯ್ತು. ನಡೆದದ್ದಿಷ್ಟೇ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೇನೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಸುಳ್ಳು, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಮಗುನ ಯಾರು ಬಾವಿಗೆ ದುಡ್ಲಿಲ್ಲ. ಬಾವಿ ದಂಡೆಯಲ್ಲಿರೋ ಹೂ ಕೀಳಕ್ಕಂತ ಹೋಗಿ ಮಗುವೇ ಕಾಲ್ ಜಾರಿ ಬಿತ್ತು. ನನ್ನ ಮಗನ ಮಾತು ಕೇಳ್ಬೇಡಿ ಇನ್ಸ್ಪೆಕ್ಟ್ರೆ, ಅವನ್ ತಲೆ ಕೆಟ್ಟಿದೆ. ಕೆಟ್ಟಿರೋದು ನನ್ನ ತಲೆ ಅಲ್ಲ, ನಿಂದು. ಕನ್ಸ್ನಲ್ಲಿ ದೇವಿ ದರ್ಶನ ಆದ್ಮೇಲಿಂದ ಇವನಿಗೆ ದುಡ್ಡಿನ ಗಿರ ಹಿಡಿದಿದೆ. ಏಯ್, ನೀನ್ ಸುಮ್ನೆ ಮನೆಗೆ ನಡೆಯೋ. ಮನೆಯಲ್ಲಿ ತಲೆಹರಟೆ ಮಾತಾಡಿದಾಗ ಇಲ್ಲಿ ಪೊಲೀಸ್ ನೋಡಿದ್ರು ಮಾತಾಡ್ಬೇಡ. ನೀನ್ ಬಾಯಿ ಮುಚ್ಚೋ. ನಿನ್ನ ಉಪದೇಶದ ಅಗತ್ಯ ಅವನಿಗಿಲ್ಲ. ನೀನೇನು ಹೆದರ್ಬೇಡ. ಸತ್ಯಸಂಗತಿ ಏನಿದೆ ಅಂತ ನನ್ನ ಹತ್ರ ಹೇಳು. ಸತ್ಯಸಂಗತಿ ಅಂದ್ರೆ? ಬಾಯಿ ಬದಿರಕ ಮಾತಾಡ. ಏಯ್ ಮುಚ್ಚ ಬಾಯಿ, ಮಧ್ಯ ಮಾತಾಡ್ಬೇಡ, ಹೇಳು. ಸುಮಾರು 2 ವರ್ಷದಿಂದ ಇವನಿಗೊಂದು ಕನಸು ಬಿತ್ತಂತೆ. ಆ ಕನಸಿನಲ್ಲಿ ಮನೆ ದೈವ ಕಾಣಿಸ್ಕೊಂಡು ಇವನಿಗೆ ಹೇಳ್ತಂತೆ. ಓ ಕಾಮರೊಟ್ಟು ಮನೆಯಲ್ಲಿ ಬಡಗು ದಿಕ್ಕಿನಲ್ಲಿರುವ ಕೋಣೆಯಡಿಯಲ್ಲಿ ಹಿರಿಯರು ಹುಗಿದಿಟ್ಟ ನಿಧಿ ಇದೆ. ನನ್ನನ್ನು ನಂಬಿದವ ನೀನು, ನಿನಗೆ ಇಂಬು ಕೊಡುವುದು ನನ್ನ ಧರ್ಮ. ಅದಕ್ಕಾಗಿ ನಿನಗೆ ತಿಳಿಸಿದ್ದೇನೆ. ಓ ಓ
ಅವತ್ತಿನಿಂದ ನನ್ನಪ್ಪ ನನ್ನನ್ನು ಗೋಳಿಕೊಳ್ಳಕ್ಕೆ ಶುರು ಮಾಡ್ದ. ಈ ಮನೆಗೆ ಒಂದು ಒಕ್ಕಲು ಬರೋ ಹಾಗಿಲ್ಲ, ಭೂತದ ವೇಷ ಹಾಕೊಂಡು ಹೆದರ್ಸು ಹೆದರ್ಸು ಅಂತ ಪೀಡಿಸೋದು. ನಾನು ಮೊದಲಿಗೆ ವೇಷ ಹಾಕೋಬೋದಲ್ಲ ಅಂತ ಒಪ್ಕೊಂಡೆ, ಆದರೆ ಆಮೇಲೆ ಮತ್ತೆ ಮತ್ತೆ ಪೀಡಿಸಿದಾಗ ಹಿಂಸೆ ಆಗ್ತಿತ್ತು, ತಲೆ ಚಿಟ್ಟು ಹಿಡಿತಿತ್ತು. ಇವ್ರು ಬೊಂಬೈ ಸುದ್ದಿ ಹೇಳಿದಾಗ ಒಳ್ಳೆ ಅವಕಾಶ ಸಿಕ್ತಲ್ಲ ಅಂತ ಮಾಡಿದೆ, ಆದರೆ ಅದು ಆಗಲಿಲ್ಲ. ಅವತ್ತು ಪೊಲೀಸ್ನವ್ರು ಬರ್ತಾರೆ ಅಂತ ಗೊತ್ತಾಗಿ ಹೆದರಿ ಓಡೋದೆ. ಅಂದ್ರೆ ಅಮಾವಾಸ್ಯೆ ರಾತ್ರಿಯಲ್ಲಿ ಕಾಣಿಸ್ತಿದ್ ಭೂತ ನೀನಾ? ಏನ್ ಹೇಳ್ತಾ ಇದೀಯ ನೀನು? ಭೂತದ್ವೇಷ ನೀನ್? ಓ, ನನಗೆ ಭೂತ ಹಿಡಿಯೋಕ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಪ್ಲಾನ್ಗಳನ್ನೆಲ್ಲ ತಿಳ್ಕೊಳ್ತಿದ್ಯಾ? ಶಿವಯ್ಯ, ನಿನ್ನೆ ನಾವು ಹಿಡಿದು ಭೂತಾನ ಕರ್ಕೊಂಡ್ ಬಾ. ಹೇಳೋ, ಈ ಭೂತಾನ ಕಳಿಸ್ದವ್ರು ಯಾರು? ಗೊತ್ತಿಲ್ಲ. ಅರೆ, ಇವನು ಇವನು ಮಾತಾಡ್ದವನಲ್ವಾ? ನಾನು ಇವನನ್ನ ಅವತ್ತೇ ನೋಡಿದ್ದೀನಿ. ಇವನ್ ಯಾಕೆ ಈ ಭೂತದ ವೇಷ ಹಾಕ್ತ? ಇವನ್ ಯಾಕೆ ಭೂತದ ವೇಷ ಹಾಕ್ತ? ನಂಗೆ ಗೊತ್ತಾಯ್ತು, ಮಗ ಓಡೋದ್ಮೇಲೆ ಭೂತದ ವೇಷ ಹಾಕೋಕೊಂದ್ ಜನ ಬೇಕಿತ್ತು, ಅದಕ್ಕೆ ಇವನನ್ನ ಹಿಡಿದು ದುಡ್ಡು ಕೊಟ್ಟು ಕಳಿಸ್ದೆ ಅಲ್ವೇನ? ಹೇಳೋ, ಒದಿತೀನಿ ನೋಡು ಹೇಳೋ. ಆದ್ರೆ ಇವನು ಪಾಪ, ನಮ್ಮ ರಾಮಕೃಷ್ಣ ಚುರುಕಲ್ಲ ನೋಡಿ, ಅದಕ್ಕೆ ಬಹಳ ಬೇಗ ಸಿಕ್ಬಿದ್ದ. ಮತ್ತೆ ಆ ಅಡ್ಗೆ ಮನೇಲಿ ಕಂಡು ಹೆಜ್ಜೆ ಗುರ್ತು, ಅದು ನಿಂದೇನಾ? ಅದ್ಯಾಕೆ ಹಾಗೆ ಮಾಡಿದೆ? ಲೇಖಿಟಿ ಲೇ ರಾಮಕೃಷ್ಣ, ನಿನಗೆ ಕಾಯಿಸಿದ ಮೀನು ಅಂದ್ರೆ ಬಹಳ ಇಷ್ಟ ಅಲ್ವಾ? ಅವತ್ ನಾನು ಮೀನ್ ತಂದದ್ ನೋಡಿ ನಿನಗೆ ತಿನ್ಬೇಕು ಅಂತ ಆಸೆಯಾಗಿ ಕದ್ದೆ ಅಲ್ವಾ? ನೀನ್ ಕದ್ದಿದ್ದು ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಬೂದಿಲಿ ಹೆಜ್ಜೆ ಗುರುತುಗಳನ್ನು ಮಾಡಿದೆ. ನೋಡಿ ರತ್ನ, ಈ ಗುಡ್ಡದ ಭೂತದ ಕತೆ ಇವ್ರಿಗೆಲ್ಲ ತಮ್ಮ ಸುಳ್ಳು ಕಲ್ಪನೆಗಳನ್ನು ಮುಚ್ಚೋಕು ಒಂದ್ ನೆಪ ಆಗಿತ್ತು. ತಪ್ಪು ನಮ್ಮದೂ ಇತ್ತು ಬಿಡಿ, ಏನೇ ವಿಚಿತ್ರ ಘಟನೆ ನಡೆದ್ರು ನಾವು ಹೆದರಿಕೊಂಡು ಅದಕ್ಕೆ ಭೂತವೇ ಕಾರಣ ಅಂತ ತಿಳಿತಾ ಇದ್ದು. ಹೇಳೋ ಮೇಲೆ, ದೊಡ್ಡ ಕಿಲಾಡಿ ಭೂತ ನೀನು, ಒಳ್ಳೆ ಕತೆ ಹೇಳಿ ನಮಗ್ ಜುಟ್ಟಿಡೋ ಪ್ರಯತ್ನ ಮಾಡಿದೆ. ಶಿವಯ್ಯ, ಇವನ್ ಎಳ್ಕೊಂಡೋಗಿ ಲಾಕಪ್ ಹಾಕು. ಎಲ್ಲ ಹೇಳಿಯೇ ಬಿಟ್ಟಿಲ್ಲ ಮಗಳೇ, ನಿನ್ಗೆ ವಿದ್ಯೆ ಬುದ್ಧಿ ಕಲಿಸಿ ದೊಡ್ಡನಾಗ್ ಮಾಡೋ ಕನಸು ಕಾಣ್ತಿದ್ನಲ್ಲೂ, ಕಲೀಲಿಕ್ಕೆ ತಲೆ ಇಲ್ಲ. ಎಂಟನೇ ಕ್ಲಾಸ್ ನಲ್ಲಿ ಎರಡೆರಡು ಸಲ ರಾಗ ಹೊಡೆದೆ, ಸಿನಿಮಾಗೆ ಸೇರ್ತೇನೆ ಅಂತ ಹುಚ್ಚು ಕಟ್ಲಿಕ್ಕೆ ಶುರು ಮಾಡಿದೆ. ಸಾಕು ನಡಿ ನೀನು, ನಾನ್ ಸತ್ಮೇಲೆ ನೀನ್ ಬಿಕಾರಿ ಆಗ್ಬಾರ್ದು ಅಂತಲೇ ಆ ಕೊಬ್ಬರಿಗೆ ಮೇಲೆ ಕಣ್ಣಿಟ್ಟದ್ ನಾನು. ಇದ್ಯಾವುದು ನಿಮ್ಗೆ ಗೊತ್ತಾಗದೆ ಹೋಯ್ತಲ್ಲೋ, ಇನ್ ಮಣ್ಣು ತಿನ್ನು ಹಾಳಾಗಿ ಹೋಗು. ಅವನ್ ಎಳ್ಕೊಂಡೋಗಿ ಲಾಕಪ್ನಲ್ಲಿ ಹಾಕು, ಅಲ್ಲೇ ಕೊಡಿತಾ ಇರ್ಲಿ. ನನ್ನ ಜೈಲಿಗೆ ನೋಡಿ ನಿಮ್ಗೆ ಅದು ಸಿಗ್ತದೆ ಅಂತ ತಿಳಿಬೇಡಿ, ನಾನ್ ನಂಬಿದ್ ಭೂತ ಬಿಡೋದಿಲ್ಲ, ಅದು ಅಡಿಗೆ ಹೋಗ್ತದೆ ಮಣ್ಣಾಗಿ ಹೋಗ್ತದೆ. ಹುಚ್ಚುಬಾಯ್ ಅಬ್ಬ, ದಕ್ಷಿಣ ಕನ್ನಡದಲ್ಲಿ ಭೂತಗಳು ತುಂಬಾ ಇವೆ ಅಂತ ಕೇಳಿದ್ದೆ, ಆದ್ರೆ ಇಂಥ ಭೂತಗಳು ಇವೆ ಅಂತ ನಾನು ಎಣಿಸಿರಲಿಲ್ಲ. ಕೊಪ್ಪರಿಗೋಸ್ಕರ ಹುಟ್ಕೊಂಡಿರೋ ಭೂತ ಇರ್ಲಿಕ್ಕಿಲ್ಲ. ಕೆಲವು ಘಟನೆಗಳು ಇವರು ಹುಟ್ಟಿಸಿದ್ದು, ಇನ್ನು ಕೆಲವು ಘಟನೆಗಳು ಕಾಕತಾಳೀಯ. ಆದ್ರೆ ಗಿರಿಯಪ್ಪನವ್ರು ಮಾತ್ರ ಎಲ್ಲವನ್ನೂ ಸತ್ಯ ಅಂತಲೇ ನಂಬಿ ಮೋಸ ಹೋದ್ರು. ನಿಮ್ಮ ಮಗಳು ಮತ್ತು ಶ್ರೀನಿವಾಸ್ ಸೇರಿ ಈ ಮೂಢ ನಂಬಿಕೆಯ ಭೂತವನ್ನ ಊರಿನಿಂದಲೇ ಓಡಿಸ್ಬಿಟ್ರು. ಭೋಜಣ್ಣ, ನಿಮಗೂ ಈ ಭೂತಕ್ಕೂ ಏನೋ ಸಂಬಂಧ ಇದೆ ಅಂತ ಊರಲ್ಲೆಲ್ಲ ಸಂಶಯ ಇತ್ತು. ಈ ಮನೆಗೆ ಬಂದ ಒಕ್ಕಲಿಗಳನ್ನೆಲ್ಲ ಆ ವೆಂಕಟೇಶ್ ತಂತ್ರಿಗಳಲ್ಲಿಗೆ? ಹೌದೌದು, ನಾನು ಕರ್ಕೊಂಡು ಹೋಗ್ತಿದ್ದೆ. ಅವರು ಹತ್ತೋ ಇಪ್ಪತ್ತೋ ಕಮಿಷನ್ ಅಂತಲೂ ಕೊಡ್ತಿದ್ರು, ಆದರೆ ನನ್ನ ತಾಯಣೆ ನಾನಾಗಿ ಅವರನ್ನು ಎಂದೂ ಕೇಳಿದ್ದಿಲ್ಲ. ನಾನು ಬೇಡ ಅಂದ್ರೂ ಅವರಾಗಿ ಒತ್ತಾಯ ಮಾಡಿ ಕೈ ಮೇಲಿಡ್ತಿದ್ರು. ಇರಲಿ, ಈಗ ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬನ್ನಿ, ನಿಮ್ಮಿಂದ ಒಂದು ಸ್ಟೇಟ್ಮೆಂಟ್ ತಗೋಬೇಕು. ನಾನು ಪೊಲೀಸ್ ಸ್ಟೇಷನ್ಗೆ ಬರಬೇಕಾ? ನನ್ನ ಜನ್ಮದಲ್ಲಿಯೇ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಿಲ್ಲ. ಇಲ್ಲಿ ನಡೆದದನ್ನು ನೋಡಿ ನನ್ನ ಗರ್ಭದಲ್ಲಿ ಹೆದರಿಕೆ ತುಂಬಿ ಹೋಗಿದೆ. ಏನು ಹೆದರಬೇಕಾದ ಅವಶ್ಯಕತೆ ಇಲ್ಲ, ಪೊಲೀಸ್ ಸ್ಟೇಷನ್ ಇರೋರು ಪೊಲೀಸರು ಮಾತ್ರ, ಭೂತ ಗೀತ ಏನೂ ಇರೋದಿಲ್ಲ. ಬನ್ನಿ ಬನ್ನಿ ರಾಮಕೃಷ್ಣ, ನೀನು ಬಾ ಬನ್ನಿ. ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು, ನಾವು ನೆಮ್ಮದಿಯಿಂದ ಜೀವಿಸುವಂತಾಯ್ತು.
ಉಪಕಾರ ಎಲ್ಲಿಂದ ಬಂತು? ನಮ್ ಕರ್ತವ್ಯ ಮಾಡಿದ್ದೀವಿ ಅಷ್ಟೇ. ಬರ್ಲ ಗಿರಿಯಪ್ಪನವ್ರೆ, ಇನ್ನೊಂದು ವಿಷಯ, ಆ ಕೊಪ್ಪರಿಗೆ ಏನಾದ್ರೂ ಮೇಲಕ್ ಬಂದ್ರೆ ನಮಗ್ ತಿಳಿಸೋದಕ್ ಮರಿಬೇಡಿ. ಅವಶ್ಯವಾಗಿ ತಿಳಿಸೋಣ, ಬರ್ತೀನಿ. ಬಾರಾಯ ಅಲ್ಲೇ ನೋಡ್ತಾ ಇದ್ಯಾ, ಬಾ ಹಜ್ಜು ಜೀವು ಹಜ್ಜು. I am relieved. Huh? So jora kirch me. Oh, kirchi, kirchi. Goodbye, good to the Buddha. Sorry, sorry. ಇದು ನಮ್ ಸೀರಿಯಲ್ನ ಭೂತ ಅಲ್ಲ, ಬೇರೆ ಯಾವುದೋ ಭೂತ ಇರಬೇಕು. ಇದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಲ್ವಾ? ಅಥವಾ ಈ ಭೂತ ಯಾವುದು ಅಂತ ನೀವು ಕಂಡು ಹಿಡಿಯಿರಿ. ಕೊಪ್ಪರಿಗಾಗಿ ಹುಟ್ಟಿಕೊಂಡ ನಮ್ಮ ಗುಡ್ಡದ ಭೂತದ ಹಾಗೆ ಇನ್ಯಾವ್ಯಾವುದೋ ಕಾರಣಗಳಿಗೆ ಹುಟ್ಟಿಕೊಳ್ಳುತ್ತವೆ ಭೂತಗಳು ನಮ್ಮ ಸಮಾಜದಲ್ಲಿ. ಡೆನ್ನಾ